ಡಿ ಕೆ ಶಿವಕುಮಾರ್ ಆಯಿತು. ಈಗ ಡಿ ಕೆ ಶಿವಕುಮಾರ್ ಅವರ ಡ್ರೈವರ್ಗೋಸ್ಕರ ಹುಡುಕ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ರಾಜೇಂದ್ರ ಅಂತ ಅವರನ್ನು ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಈಗಾಗಲೇ ಎಲ್ಲ ರೀತಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಡ್ರೈವರ್, ಪರ್ಸನಲ್ ಡ್ರೈವರನ್ನು ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಈಗಾಗಲೇ ಇಡಿ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಡ್ರೈವರ್ಗಾಗಿ ಕಾಯ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಮುರಳಿ ಅವರಿಂದ. ಎಸ್ ಮುರಳಿ, ಈಗ ಡ್ರೈವರ್ಗೋಸ್ಕರ ಹುಡುಕಾಟ ಯಾಕೆ, ಏನು ಮಾಹಿತಿಯನ್ನು ಪಡೆಯೋದಕ್ಕೆ ಡ್ರೈವರ್ಗೋಸ್ಕರ ಹುಡುಕಾಟ ಮಾಡ್ತಾ ಇದ್ದಾರೆ? ಖಂಡಿತವಾಗಿ ಅರವಿಂದ್, ಏನಂದ್ರೆ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪ ಆಗಿರುವಂತದ್ದು ಆತನೇ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿ, ಬೆಂಗಳೂರಿನಿಂದ ದೆಹಲಿಗೆ ಏನು ಕೊರಿಯರ್ ಮೂಲಕ ಹಣವನ್ನ ಸಾಗಾಟ ಮಾಡ್ತಿದ್ರು, ಹವಾಲಾ ಮೂಲಕ ಹಣ ಹೋಗ್ತಾ ಇತ್ತು ಅಂತೇಳಿ ಇಡಿ ಆರೋಪ ಮಾಡಿದೆ. ಆರೋಪಕ್ಕೆ ಸಾಕ್ಷ್ಯವಾಗಿ ಪ್ರಮುಖವಾಗಿ ಆರೋಪ ಆಗಿರುವಂತದ್ದು ರಾಜೇಂದ್ರ ಆಗಿರುವಂತದ್ದು. ಯಾಕಂದ್ರೆ ರಾಜೇಂದ್ರನೇ ದೆಹಲಿಯಲ್ಲಿ ಆ ಕೊರಿಯರ್ ಗಳನ್ನ ರಿಸೀವ್ ಮಾಡ್ಕೊಳ್ತಿದ್ದಂಥದ್ದು, ಜೊತೆಗೆ ಆತನೇ ಫ್ಲಾಟ್ ಗಳಿಗೆ ಹಣವನ್ನ ತೆಗೆದುಕೊಂಡು ಹೋಗ್ತಿದ್ದು. ಜೊತೆಗೆ ಯಾರಾದ್ರೂ ಹಣವನ್ನ ಹಂಚಬೇಕು ಅಂದ್ರೆ ಯಾವ್ದಾದ್ರು ಅಧಿಕಾರಿ ಇರ್ಬೋದು, ರಾಜಕಾರಣಿ ಇರ್ಬೋದು, ಅವ್ರಿಗೆ ಇಂತಿಷ್ಟು ಹಣವನ್ನ ಕೊಡ್ಬೇಕು ಅಂತ ಹೇಳಿ ಏನು ಡಿ ಕೆ ಶಿವಕುಮಾರ್ ಅವರೊಂದು ಒಂದು ಸೂಚನೆಯನ್ನ ಕೊಟ್ರೆ ಆ ಹಣವನ್ನ ಸಂಪೂರ್ಣವಾಗಿ ಆತನೇ ಎಲ್ಲಾ ಕಡೆನು ಕೊಡ್ತಿದ್ದಂಥದ್ದು. ಅಂದ್ರೆ ರಿಸೀವರ್ ಮತ್ತು ಸೆಂಡರ್ ಕೂಡ ಅವನೇ ಆಗಿದ್ದ ಅನ್ನೋದ್ರ ಮಾಹಿತಿಯ ಮೇಲೆ ಈಗ ಇಡಿ ಅಧಿಕಾರಿಗಳು ಆತನ ಬಂಧನಕ್ಕೆ ಹುಡುಕಾಟ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇನ್ನ ಮೂವರು ಉಳಿದ ಆರೋಪಿಗಳೇನಿದ್ರು ಅವರಾದ್ಲೇ ಹೈಕೋರ್ಟ್ ನಲ್ಲಿ 11 ದಿನಗಳ ಕಾಲ ರಿಲೀಫ್ ಅನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ 17ನೇ ತಾರೀಕು ತನಕ ಅವರನ್ನ ಬಂಧನ ಮಾಡೋದಿಲ್ಲ ಅಂತೇಳಿ ಹೈಕೋರ್ಟ್ ನಲ್ಲಿ ಇಡಿ ಅಧಿಕಾರಿಗಳು ಸ್ಪಷ್ಟವನ್ನ ಪಡಿಸಿದ್ರು. ಆದ್ರೆ ರಾಜೇಂದ್ರ ಅರ್ಜಿಯನ್ನ ಸಲ್ಲಿಸಿರ್ಲಿಲ್ಲ. ಸಲ್ಲಿಸಿರೋ ಹಿನ್ನೆಲೆ ಆತನ ಬಂಧನಕ್ಕೆ ಈಗಾಗಲೇ ಇಡಿ ಅಧಿಕಾರಿಗಳು ಹುಡುಕಾಟ ಮಾಡಿದ್ದಾರೆ. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.